ಎಷ್ಟು ಚೆನ್ನಾಗಿ ಹಾಡುಗಳು ಮಾಡಿದ್ದಾರೆ ರೀ, ಒಂದಕ್ಕಿಂತ ಒಂದು. ಅಂದರೆ ಹೃದಯನ ತಟ್ಟಬೇಕು ಅಂದರೆ ನಾವುಗಳು ಹೆಸರು ಮಾಡ್ಕೊಂಬರೋದು ಮುಖ್ಯ ಅಲ್ಲ, ನಾವು ಮಾಡಿರೋದನ್ನು ಮೀರಿಸಿ ಮಾಡೋರು ಬರಬೇಕು ಪ್ರತಿ ಸಾರಿ, ನಮ್ಮನ್ನು ದಾಟಬೇಕು. ನಮ್ಮ ಹಾಡುಗಳು ಹಾಕಿದ ತಕ್ಷಣ ಇರೋಬ್ಬರ ಹಾಡುಗಳೆಲ್ಲ ಮರೆತೋಗ್ತೇವೆ. ಇವತ್ತು ಯಾವಾಗ ಇವಾಗ ಹಾಕ್ರಿ, ಟು ವಿ ಹಾಕ್ರಿ, ನಮ್ದು ಹಾಕ್ರಿ, ಪ್ರೀತಿ ಮಾಡೋ ಬರೋದು ಜಗಕ್ಕೆ ಎದುರು ಬರೋದು ಹಾಕಿದ ತಕ್ಷಣ ಎಲ್ಲ ಹಾಡುಗಳು ಏನಯ್ಯ ಅವತ್ತಿನ ಮಾಡಿರೋ ಹಾಡುಗಳು. ಇದು ನಾವುಗಳು ಹಾಡುಗಳು ಮಾಡಬೇಕಾದ್ರೆ ನಾವುಗಳು ಕುಣಿಬೇಕಾದ್ರೆ ಯಾವ ಇವೆಂಟ್ಸೂ ಇರಲಿಲ್ಲ. ನಾವು ಕೂತ್ಕೊಂಡು ನಾವು ಹಾಡಿಂಗ್ ಮಾಡಿದ್ದೀವಿ, ಈ ಥರ ಮಾಡಿದ್ದೀವಿ, ನೀವು ನೋಡಿ ಅಂತ ನಾವು ಹೇಳೂ ಇಲ್ಲ. ಆದರೂ ಇವತ್ತವರೆಗೂ ಮೆಲುಕು ಹಾಕ್ತಾ ಇದ್ದೀರಾ ನೀವು? ಏಯ್, ಅದು ನೀವೆಲ್ಲ ಗರ್ಭದಲ್ಲಿದ್ದಾಗ ನಿಮ್ಮ ತಂದೆ ತಾಯಿಗಳು ಮೆಲುಕು ಹಾಕಿರೋದು ಒಳಗೆ, ಅದು ಇವತ್ತು ನೀವು ಮೆಲುಕು ಹಾಕ್ತಾ ಕೂತಿದ್ದೀರಾ? ನೀವು ಎಷ್ಟೋ ಜನ ಹುಟ್ಟೇರಲಿಲ್ಲ ಇಲ್ಲಿರೋರು. ಸಿನಿಮಾದಲ್ಲಿ ಮಾತ್ರ ಗೆಲುವು ನಮ್ದಲ್ಲ, ನಿಮ್ಮದು. ಗೆಲ್ಸೋದು ನೀವು, ತಮಾಷೆ ನೋಡೋದು ನೀವೇ. ಗೆಲ್ಲಿಸ್ರಿ, ಸಂತೋಷ ಕೊಡ್ರಿ ಮಕ್ಕಳಿಗೆ. ಇನ್ನೂ ಮಾಡೋ ತುಂಬ ಕೆಲಸಗಳಿದೆ, ನಾನಿದ್ದೀನಿ, ಮಾಡಿಸ್ತೀನಿ. ಇನ್ನು ಏನು ಬೇಕಾದ್ರೂ ಮಾಡ್ತೀವಿ ಸಿನಿಮಾಗೋಸ್ಕರ. ಇದು ನನ್ನ ಮಕ್ಕಳಿಗೆ ನಾನು ಹೇಳ್ಕೊಟ್ರೋದು ಒಂದೇ, ಸಿನಿಮಾ ಸಿನಿಮಾ ಸಿನಿಮಾ. ನನ್ನ ಮನೆಯಲ್ಲಿ ಪ್ರತಿ ಗೋಡೆ ಸಿನಿಮಾನೇ ಉಸಿರಾಡೋದು, ಬೇರೆ ಏನು ಉಸಿರಾಡೋದಿಲ್ಲ. ನಾವು ಜಗಳ ಆಡೋದಿಲ್ಲ. ನನ್ನ ಮಕ್ಕಳ ಜೊತೆ ನಾನು ಯಾವತ್ತರ ಮಾತಾಡ್ತೀನಿ ಕೇಳಿ? ನಾನು ಯಾವತ್ತೂ ಮಾತಾಡೋದೇ ಇಲ್ಲ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಮಾತಾಡೋಕೆ ಬರೋಲ್ಲ, ಅವ್ರನ್ನ ತಪ್ಕೊಳ್ಳೋಕೆ ಬರೋಲ್ಲ. ನನಗೆ ಚಿಕ್ಕ ವಯಸ್ಸಲ್ಲಿ ತಪ್ಕೊಂಡೆ, ಇವಾಗೆಲ್ಲ ಬರೋದಿಲ್ಲ ನನಗೆ. ಏ ಮಾಡೋಗ್ರ ಕೆಲಸ ಮಾಡೋ, ನಿನ್ನ ಕೆಲಸ ನೋಡಿದ್ದೀವಿ ಸರ್, ನಮ್ಮ ಅಪ್ಪ ಬಂದು ನನ್ನ ಪ್ರೇಮ ಲೋಕ ನೋಡಿ ತಪ್ಕೊಂಡ್ರಲ್ಲ, ಆ ಥರ ನನಗೆ ತಪ್ಕೋಬೇಕು, ನಾನು ಬಂದು ತಪ್ಕೋಬೇಕು ನಿಮ್ಮನ್ನು. ನನಗೆ ಅಳುವು ಬರೋಲ್ಲ, ತಾಕತ್ತಿದ್ರೆ ಅಳಿಸಿ, ತಾಕತ್ತಿದ್ರೆ ಅಳಿಸಿ ನನ್ನ ನೀವು. ಅದು ನಿಮಗೆ ನಾನು ಕೊಡೋ ಚಾಲೆಂಜು. ಯಾವಾಗಲೂ ಸಿನಿಮಾಗಳು ಮಾಡ್ಬೇಕಾದ್ರೆ ಒಂದೇ ಹೇಳೋದು ನಾನು, ಡೋಂಟ್ ಏಮ್ ದ ರಿಸಲ್ಟ್, ಜಸ್ಟ್ ಡೂ ಯುವರ್ ಜಾಬ್. ಕೆಲಸ ಮಾಡ್ತಾ ಹೋಗ್ರಿ, ಗೆಲುವು ಬರುತ್ತೆ. ಎಲ್ಲ ಜೀವನದಲ್ಲಿ ಏನಂದ್ರೆ ರಿಸಲ್ಟ್ ನೋಡ್ಬಿಡ್ತಾರೆ ಫಸ್ಟೇ. ಇದೇನು ಕ್ರಿಕೆಟ್ ಮ್ಯಾಚೆ, 3 ಅವರ್ ರಿಸಲ್ಟ್ ಬರೋದಕ್ಕೆ? ಇಲ್ಲೇನು ಮ್ಯಾಚ್ ಫಿಕ್ಸಿಂಗ್ ಇದೆಯಾ ಇಲ್ಲಿ? ಅವೆಲ್ಲ ಏನೂ ಇರೋದಿಲ್ಲ ಇಲ್ಲಿ. ನಿಮ್ಮ ಮನಸ್ಸನ್ನು ಗೆಲ್ಲಬೇಕು, ನಿಮಗೆ ಪ್ರೀತಿ ತಾಕಬೇಕು, ಅವೆಲ್ಲ ತಾಕಿದ್ರೆ ನಿಮ್ಗೆ ಸಿನಿಮಾ ಆಗೋದು. ಒಬ್ಬ ಸ್ಟಾರ್ ಮಗನಾಗಿ ಸಿನಿಮಾದಲ್ಲಿ ತೊಗೊಂಡೋಗ್ಬೇಕಾದ್ರೆ ಸಂತೋಷ್ ಅವರು ಹೇಳಿದ್ರು ಕರೆಕ್ಟ್, ನಿಮಗೆಲ್ಲ ಜವಾಬ್ದಾರಿ ಜಾಸ್ತಿ ಇರುತ್ತೆ. ರವಿಚಂದ್ರನ ಮಗ ಅಂದ್ಕೊಂಡು ಒಂದಷ್ಟು ಜನ ಬರ್ತಾರೆ ಥಿಯೇಟ್ರಿಗೆ. ರವಿಚಂದ್ರನ ಮಗ ಅಂದರೆ ಸ್ಕ್ರೀನಲ್ಲಿ ಹೆಂಗಿರಬೇಕು? ಮತ್ತೆ ನನ್ನೇ ಹುಡುಕ್ಬೇಡ್ರಿ, ನಂತರ ನನ್ನ ಮಕ್ಕಳು ಮಾಡೋಕ್ಕಾಗಲ್ಲ. ಅದು ಓನ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಒಬ್ಬನೇ ಮಾಡೋದು.